ದೇವರುಗಳ ಆಶೀರ್ವಾದ ಬೇಡ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಶಿರವಾಗಿ ನಮಸ್ಕಾರ ಮಾಡ್ತಾ, ಇಲ್ಲಿ ಇರೋ ಎಲ್ರಿಗೂ ಪ್ರೀತಿಯ ವ್ಯಕ್ತಿಗಳಿಗೆಲ್ರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತುಗಳನ್ನ ಶುರು ಮಾಡ್ತೀನಿ. ಬರೀ ಹೀರೋಯಿನ್ ಆದಾಗ ಚಿತ್ರದ ಬಗ್ಗೆ, ನನ್ನ ಪಾತ್ರದ ಬಗ್ಗೆ ಮಾತ್ರ ಮಾತಾಡ್ತಿದ್ದೆ. ಇದು ಹೋಮ್ ಪ್ರೊಡಕ್ಷನ್ ಆಗಿರೋ ಕಾರಣ ನಾನೊಬ್ಬಳು ಆರ್ಟಿಸ್ಟ್ ಆಗಿ ಮಾತ್ರ ಇದ್ದೆ, ಆದರೂ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ನಂದು ಇದು ಹೀರೋಯಿನ್ ಆಗಿ ನಾಯಕಿಯಾಗಿ ಆಕ್ಟ್ ಮಾಡ್ತಾ ಇರೋ ಮೂರನೇ ಸಿನಿಮಾ ಇದು. ಅಕ್ಷಯ್ ಆದ್ಮೇಲೆ, ಬಾಯೋ ಆದ್ಮೇಲೆ ಕಚೋರಿ. ಮೊದಲಿಗೆ ಹೇಳಬೇಕು ಅಂತಿದ್ರೆ, ನಮಗೆ ಒಂದು ಚಿತ್ರ ಅಂತ ಬಂದಾಗ ಸಪೋರ್ಟ್ ಮಾಡಿರೋ ಎಲ್ರಿಗೂ, ಯಾಕೆಂದ್ರೆ ಹೆಸರುಗಳು ಕೆಲವು ಸಲ ಮರ್ತು ಹೋಗುತ್ತೆ, ಅವರೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಗಂಗಾವತಿಯಲ್ಲಂತೂ ತುಂಬಾ ಜನ ನಮ್ಗೆ ಸಹಾಯ ಮಾಡಿದ್ದಾರೆ, ಯಾವುದೇ ಒಂದು ತೊಂದರೆನೂ ಕೊಡದೆ ಪ್ರತಿಯೊಬ್ಬರೂ ಚಿತ್ರೀಕರಣಕ್ಕೆ ಸಹಾಯ ಮಾಡಿದ್ದಾರೆ. ಇನ್ನು ಕೀರ್ತಿದಾಸ್ ಸರ್ ತುಂಬಾ ಹೇಳ್ತಾ ಇದ್ರು, ಬಟ್ ಅವರಂತ ಕಲಾವಿದ್ರ ಜೊತೆ ನಾನು ಆಕ್ಟ್ ಮಾಡೋದಿದೆಲ್ಲ ಅದು ನನ್ನ ಪುಣ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಇವನ್ ಮೋಹನ್ ಚುನೇಜ ಸರ್ ಇರ್ಬೋದು, ಆಮೇಲೆ ಇವರು ಕೆಂಪೇಗೌಡ ಇರ್ಬೋದು, ಆಮೇಲೆ ಇವನ್ ನಾಗೇಶ್ ಮೇಯ ಸರ್ ಇರ್ಬೋದು, ಕುರಿ ಪ್ರತಾಪ್ ಸರ್ ಇರ್ಬೋದು, ಇನ್ನು ಒಂದಿಷ್ಟು ಜನ ಹೊಸೊಬ್ರಾದ್ರೂ ಅವ್ರು ಹೊಸೊಬ್ರು ಅಂತ ಹೇಳಕ್ ಆಗಲ್ಲ, ಯಾಕೆಂದ್ರೆ ಅವರು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನು ಕೀರ್ತಿದಾಸ್ ಸರ್ ವಿಷಯಕ್ಕೆ ಬರ್ಬೇಕಾದ್ರೆ, ಅವ್ರು ಆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಯಾಕೆಂದ್ರೆ ಈ ಹಳೆ ಕಲಾವಿದ್ರ ಹತ್ರ ಒಂದು ಪವರ್ ಇರುತ್ತೆ, ಒಂದು ಶಕ್ತಿ ಇರುತ್ತೆ, ಅದೆಲ್ಲ ಅವರು ಗುರುಗಳಿಂದ ಕಲ್ತ್ಕೊಂಡ್ ಬಂದಿರ್ತಾರೆ. ಅದಕ್ಕೆ ನಾನು ಅವ್ರನ್ನ ನೋಡ್ತಾನೆ ಇದೆ ಪ್ರತಿ ಶಾರ್ಟ್ ಅಲ್ಲೂ. ಆ ಮೈಮ್ ಇದ್ರು ಸಾಕು. ಮೈಮ್ ಅಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಕಾಮನ್ ಆಗಿ ಎಷ್ಟು ಡೈಲಾಗ್ ಹೊಡಿಯೋದು ಅಂತ ಮೈಮ್ ಮಾಡ್ತಾ ಇರ್ತೀವಿ, ಬಟ್ ಅವ್ರು ಹಾಗ್ ಮಾಡ್ತಾ ಇರ್ಲಿಲ್ಲ. ಅವ್ರೊಂದು ಸ್ಟೋರಿ ತಗೊಂಡು ಅದನ್ನ ಬಿಲ್ಡಪ್ ಮಾಡಿರೋ ರೀತಿ ನೋಡಿದ್ರೆ ಒಂದು ಸಿನಿಮಾನೇ ಮಾಡ್ಬಿಟ್ರು. ಅದನ್ನೆಲ್ಲ ನೋಡ್ತಿದ್ರೆ ಬಹಳ ಖುಷಿ ಆಗೋದು. ಆಮೇಲೆ ಒಂದು ಮಾತು ಹೇಳೋರು ಅವ್ರು ಯಾವಾಗ್ಲೂ. ನಾನು ಅವರ ವಿಗ್ ಸ್ವಲ್ಪ ಇಲ್ಲಿ ಒಂದ್ಸಲ ಹೇಳ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಸೆಟ್ಟಿಂಗ್ ಅಂತ ಬಂದಾಗ ನಾವು ಅಲ್ಲಿ ಒಂದು ಪಾತ್ರ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡಿ ಇಡೀ ಶೂಟಿಂಗ್ ಸೆಟ್ನ, ಆ ದಿನದ ಒಂದು ಏನು ಶೂಟಿಂಗ್ ಬಂದಿರ್ತಾರೋ ಟೆಕ್ನಿಷಿಯನ್ಸ್ ಆಗ್ಲಿ ಆರ್ಟಿಸ್ಟ್ ಆಗ್ಲಿ, ಅವ್ರ ಮೂಡನ್ನ ಹಾಳು ಮಾಡದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ನ ಹಿರಿಯ ಕಲಾವಿದರಿಂದ ಕಲ್ತ್ಕೋಬಹುದು ಅಂತ ಹೇಳೋದಕ್ಕೆ ಅವ್ರೊಂದು ಉದಾಹರಣೆ. ವಿಗ್ ಹೋಗ್ತಾ ಇತ್ತು, ಗಮ್ ಇರ್ಲಿಲ್ಲ. ಅವ್ರು ಏನ್ ಹೇಳಿದ್ರು, ನಾನು ಪರವಾಗಿಲ್ಲಮ್ಮ ಅದೆಲ್ಲ ಏನ್ ಕಾಣಿಸಲ್ಲ, ಮೇಕಪ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಆದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬಾರ್ದು ಅದಕ್ಕೆ. ನಾವು ಆಕ್ಟಿಂಗ್ ಮಾಡಿಬಿಟ್ರೆ ನಮ್ಮ ಆಕ್ಟಿಂಗ್ನೇ ನೋಡ್ತಾರೆ ಜನ, ಇನ್ನೇನು ನೋಡಲ್ಲ ಅಂತ ಒಂದು ಮಾತು ಹೇಳಿದ್ರು. ನಂಗೆ ಬಹಳ ಸಂತೋಷ ಆಯ್ತು ಅದು, ಯಾಕೆಂದ್ರೆ ಹಳೆ ಕಲಾವಿದರೆಲ್ಲರೂ ಇವತ್ತು ಕಾಸ್ಟ್ಯೂಮ್ ಆಗ್ಲಿ ಮೇಕಪ್ ಆಗ್ಲಿ ಅಷ್ಟೊಂದು ಗಮನ ಕೊಡಲ್ಲ ಅವರು, ಯಾಕೆಂದ್ರೆ ನಾವು ಅವಾಗ ನೋಡಿರ್ಲಿಲ್ಲ. ಇವಾಗ್ಲೇ ನಮ್ಗೆ ಮೇಕಪ್ ಇಷ್ಟ ಮಾಡ್ಬೇಕಾ, ಹೇರ್ ಸ್ಟೈಲಿಂಗ್ ಮಾಡ್ಬೇಕಾ, ಅವಾಗೆಲ್ಲ ಬರೀ ಪಾತ್ರದ ಮೂಲಕ ನಮ್ಮನ್ನೆಲ್ಲ ರಂಜಿಸಿದವರು ಅವರು. ಹಾಗಾಗಿ ಕೀರ್ತಿರಾಜ್ ಸರ್ ಮತ್ತೆ ಅವರು ಹಳೆ ಆರ್ಟಿಸ್ಟ್ ಅನಿಸ್ತಾನೆ ಇರ್ಲಿಲ್ಲ. ಪಾಪ ರಾತ್ರಿ ಎಲ್ಲ ಸಾಂಗ್ ಅಲ್ಲಿ ಐಟಮ್ ಸಾಂಗ್ ಅಲ್ಲಿ ಇಡೀ ದಿನ ನಿದ್ದೆ ಮಾಡಿದೆ. ಫಸ್ಟ್ ಟೈಮ್ ಅಮ್ಮ ನಿದ್ದೆ ಮಾಡಿದೆ, ಫುಲ್ ಡೇ ಇರೋದು ನಿಮ್ ಜೊತೆ ಮಾತಾಡ್ಕೊಂಡು ಅಂತ ಹೇಳೋದು. ನಾನು ಹೊಗಳೋದಲ್ಲ, ಅವ್ರು ಇರೋ ರೀತಿ ಹೇಳ್ತಾ ಇರೋದು. ಅದು ನಮ್ಗೆ ನಾವು ನಮ್ಮನ್ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಬಹಳ ಸಹಾಯ ಆಗುತ್ತೆ. ಯಾವಾಗ್ಲೂ ನಾವು ಅದರಲ್ಲೂ ನಾನಂತೂ ಹಿರಿಯ ಕಲಾವಿದರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಖುಷಿ ಪಡ್ತೇನೆ. ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿಲಿ ಕೊನೆವರೆಗೂ ಇರ್ಬೇಕು ಅಂದ್ರೆ ಒಂದು ಅನುಭವ ಬೇಕಾಗತ್ತೆ. ಪಾತ್ರ ಎಲ್ಲರೂ ಮಾಡ್ತಾರೆ, ಬಟ್ ಒಂದು ವ್ಯಕ್ತಿತ್ವ ಇರೋ ಒಂದು ವ್ಯಕ್ತಿತ್ವ ಇದೆ ಅಲ್ಲ ಒಂದು ವ್ಯಕ್ತಿಗೆ, ಅದು ನಮ್ಮನ್ನ ಕೊನೆವರೆಗೂ ಇಂಡಸ್ಟ್ರಿಲಿ ಉಳಿಸೋ ತರ ಮಾಡುತ್ತೆ. ಆ ವಿಷಯದಲ್ಲಿ ಕೀರ್ತಿರಸ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವ್ರನ್ನ ತುಂಬಾ ಕಲ್ತಿದ್ದೀನಿ ನಾನು. ಒಂದು ಮಗು ತರ ಮನ್ಸಿರೋರು ಅವರು, ಅಷ್ಟು ದೂರ ಬಂದ್ರು ಆ ದೇವ್ರು ಆ ದೇವಸ್ಥಾನ ಅನ್ಕೊಂಡು ಹೋಗ್ಬಿಟ್ಟು ಎಲ್ಲ ಟೆಕ್ನಿಷಿಯನ್ ಹತ್ರ ಒಂದು ಚೂರು ರಫ್ ಅಂಡ್ ಟಫ್ ಮಾತಾಡ್ತಿರ್ಲಿಲ್ಲ. ಅದನ್ನೆಲ್ಲ ನಾವು ಕಲ್ತ್ಕೋಬೇಕು. ಜೊತೆಗೆ ಇನ್ನು ಕೆಂಪೇಗೌಡ ಅವರು ಆರ್ಟಿಸ್ಟ್ ವಿಷಯ ಬಂದ್ರೆ, ಅವರಂತೂ ತುಂಬಾ ಸಿಂಪಲ್, ನಮ್ ತರ ಹೇ ಬಂದಿರ ಹೋದ್ರೆ ಹಂಗೆ ಹಿಂಗೆ ಅಂತ ಅನ್ಕೊಂಡು ತುಂಬಾ ಒಂದು ಹೇಳ್ತೀನಿ. ಸೊ ಆ ತರ. ಇನ್ನು ಕೃಪಾಕರ್ ಸರ್ ಮ್ಯೂಸಿಕ್, ಮ್ಯೂಸಿಕ್ ಅಂತೂ ಸೂಪರ್, ಅದು ಹೇಳೋದೇ ಬೇಡ, ನಿಮ್ಗೆ ಗೊತ್ತಾಗತ್ತೆ ಸ್ವಲ್ಪ ದಿನದಲ್ಲಿ. ಜೊತೆಗೆ ಲಿರಿಕ್ಸ್ ಇರ್ಬೋದು ಎಲ್ಲಾನು ಟೋಟಲಿ ಸಿನಿಮಾದ್ದು ಸೂಪರ್, ಎರಡು ಮಾತಿಲ್ಲ. ಒಂದು ಒಳ್ಳೆ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ. ಇನ್ನು ನನ್ನ ಪಾತ್ರಕ್ಕೆ ಬಂದ್ರೆ, ಎರಡು ಶೇಡ್ ಅಲ್ಲಿ ಇರುವಂತ ಪಾತ್ರ, ಸೊ ಎರಡು ಶೇಡ್ಗೂ ಬೇರೆ ಬೇರೆ ತರ ನಾನು ಕಾಣ್ಬೇಕಿತ್ತು. ಸ್ವಲ್ಪ ಯಾವಾಗ್ಲೂ ಚಾಲೆಂಜ್ ಇರುತ್ತೆ ಒಂದು ಆರ್ಟಿಸ್ಟ್ಗೆ. ಒಂದು ಫಸ್ಟ್ ಕಾಲೇಜ್ ಹುಡುಗಿ ಅಂದ ತಕ್ಷಣನೇ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಆ ಒಂದು ಪಾತ್ರಕ್ಕೆ ತಕ್ಕಂತೆ ಆಕ್ಟ್ ಮಾಡೋದಿರ್ಬೋದು, ಅದು ಸ್ವಲ್ಪ ಕಷ್ಟ. ದೊಡ್ಡ ಪಾತ್ರಗಳನ್ನ ಸ್ವಲ್ಪ ಸುಲಭವಾಗಿ, ಅಂದ್ರೆ ಚಿಕ್ಕ ಹುಡುಗಿ ಕ್ಯಾರೆಕ್ಟರ್ ಸ್ವಲ್ಪ ಕಷ್ಟ ಆಗ್ತಿತ್ತು. ಮತ್ತೆ ಪಾತ್ರಕ್ಕೆ ರಾಜಕಾರಣಿ ಪಾತ್ರ ಬಂದಾಗ ಸ್ವಲ್ಪ ಬೇರೆ ತರದ ಫ್ಲೇವರ್ ಬೇಕಿತ್ತು, ಆ ಸೀರಿಯಸ್ನೆಸ್ ಆಗತ್ತು ಆ ತರದ್ದು ಬೇಕಿತ್ತು. ಸೊ ಆರ್ಯನ್ ಸರ್ ಅವ್ರು ಯಾವತ್ತೂ ನನಗೆ ಏನು ಹೇಳ್ದವರಲ್ಲ,
ಡೈರೆಕ್ಷನ್ ವಿಷಯದಲ್ಲಿ ಡೈರೆಕ್ಷನ್ ಮಾಡ್ಬೇಕಾದ್ರೂ ಇವನ್ ರೇಗ್ತಾ ಇರ್ಲಿಲ್ಲ, ಇನ್ನು ಸ್ವಲ್ಪ ನಾನೇ ರೇಗ್ತಾ ಇದ್ದೆ. ಮತ್ತೆ ಒಂದ್ ಕಡೆ ಮಾತ್ರ ಕಣ್ಣಲ್ಲಿ ನೀರ್ ಬರ್ಲೇಬೇಕು, ಒಂದು ಶಾರ್ಟ್ ಇರ್ತಾರೆ ಅಂತ ಹೇಳಿದ್ರು, ಅವಾಗ ಮಾತ್ರ ಸ್ವಲ್ಪ ಹೇಳಿದ್ದಾರೆ. ಅಷ್ಟು ಬಿಟ್ರೆ ನನ್ನ ಪಾತ್ರ ಎರಡು ಶೇಡ್ ಅಲ್ಲಿ ಇರೋ ಕಾರಣ ಬಹುಶಃ ನ್ಯಾಯ ಒದಗಿಸಿದ್ದೀನಿ ಅನ್ನೋ ಸಂತೋಷ ಅವ್ರ ಮುಖದಲ್ಲಿದೆ. ನನಗೆ ಯಾವಾಗ್ಲೂ ತೃಪ್ತಿ ಇರಲ್ಲ ನನ್ನ ಪಾತ್ರದ ಬಗ್ಗೆ. ಸೊ ಈ ತರ ಪಾತ್ರ ಹೋಗುತ್ತೆ ನಂದು, ಖುಷಿ ಜೊತೆಗೆ ಡಬಲ್ ಗೇಮ್ ತರ ಪಾತ್ರ ಸ್ವಲ್ಪ ನಂದು ಅದರಲ್ಲಿ. ಬಟ್ ಯಾಕೆ ಆತರ ಆಡ್ತೀನಿ, ಪ್ರತಿಯೊಬ್ಬ ಮನುಷ್ಯನು ಒಂದು ಎರಡು ಮುಖ ಇರುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ ಆ ಪಾತ್ರದಲ್ಲಿ ನಾನು ಹೇಳೋದು, ಅದು ಅವನಿಗೆ ಸಂದರ್ಭಕ್ಕೆ ತಕ್ಕಂತೆ ಅವನ ಆತರ ಬಿಹೇವ್ ಮಾಡ್ತಿರ್ತಾನೆ. ಯಾಕೆ ಇವಳು ಈ ತರ ಬಿಹೇವ್ ಮಾಡ್ತಾಳೆ ಅನ್ನೋದನ್ನ ಕಂಡು ಹಿಡಿಯೋದೇ ಈ ಕಚೋರಿ, ನಮ್ ಲವ್ ಫೇಲಿರದ ಕಚೋರಿಯ ಪಾತ್ರ. ಸೊ ಹಾಗಾಗಿ ಆ ತರದ್ದೆಲ್ಲ ನನ್ನ ಪಾತ್ರದಲ್ಲಿ ಬರುವಂತದ್ದು. ಶೇಡ್ಸ್ ಇದೆ ಎರಡು. ಮನೇಲಿ ಇಲ್ಲೆಲ್ಲ ಸಾಂಗ್ ಶೂಟಿಂಗ್ ಆಯ್ತು, ಒಳ್ಳೆ ಲೊಕೇಶನ್ ಅಲ್ಲಿ ಸಾಂಗ್ ಶೂಟಿಂಗ್ ಮಾಡಿದ್ವಿ. ವಿಜಯ್ ಪ್ರಕಾಶ್ ಸರ್ ಅಂತೂ ಅದ್ಭುತವಾಗಿ ನಮ್ಗೆ ಸಪೋರ್ಟ್ ಮಾಡಿದ್ರು, ಜೊತೆಗೆ ಅವರ ಹಾಡು ತುಂಬಾ ಚೆನ್ನಾಗಿದೆ, ಅವ್ರು ಹಾಡಿರೋದು ಗೊತ್ತಿದೆ ಎಲ್ರಿಗೂ. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ಸಿನಿಮಾದ ಬಗ್ಗೆ. ಆಮೇಲೆ ಹೊಸೊಬ್ರಿಗೆ ಯಾವಾಗ್ಲೂ ನೀವುಗಳು ಸಹಾಯ ಮಾಡ್ತಾನೆ, ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಪ್ರತಿ ಸಲನು. ಸೊ ಈ ಸರಿನೂ ಬೇಡ್ಕೊಳ್ತಾ ಇದ್ರಿ ನಿಮ್ಮೆಲ್ಲರ ಹತ್ರನು, ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಹಾರೈಕೆ ನಮ್ಮ ಚಿತ್ರತಂಡದ ಮೇಲಿರಲಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಒಂದು ಸಿನಿಮಾದಿಂದ ಒಂದಿಷ್ಟು ಜನ ಬದುಕ್ತಾರೆ, ಒಂದಿಷ್ಟು ಜನರ ಮುಂದೆ ಬರ್ತಾರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಹಾಗೆ ಸುಧೀಂದ್ರ ಸರ್ ನಿಮಗಂತೂ, ನಾಗೇಂದ್ರ ಸರ್ ನಿಮಗಂತೂ, ಮೋಕ್ಷೇಂದ್ರ ಸರ್ ಹಾಗೆ, ಮನು ಸರ್ ನನ್ನ ಫ್ರೆಂಡ್ಸ್ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೋತೀನಿ. ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಏನು ಇಲ್ಲ, ಆಗ್ತಾನೆ ಬಂದಿದ್ದೀನಿ. ಆಗ ನನ್ನ ಇಂಟರ್ವ್ಯೂ ಮಾಡಿ ಇವನ್ ಹರೀಶ್ ಸರ್ ಇರ್ಬೋದು, ಇಂಟರ್ವ್ಯೂ ಮಾಡಿ ನೀವು ಬೆಳಿರಮ್ಮ, ಬೆಳಿರಿ ಬೆಳಿರಿ, ಪ್ರೋತ್ಸಾಹ ಮಾಡ್ತೀವಿ ನಾವು ಅಂತ ಆ ತರ ಹೇಳಿದ ವ್ಯಕ್ತಿಗಳು ಇವತ್ತು ಅವ್ರ ಮುಂದೆ ನಾವು ಇದ್ದೀವಿ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಇದಕ್ಕೆಲ್ಲ ಕಾರಣಗಳು ನೀವು, ಯಾಕಂದ್ರೆ ಬಹಳ ಫ್ರೆಂಡ್ಸ್, ನಮ್ಗೆ ಭಯನೇ ಇರಲ್ಲ, ಇಲ್ಲಾಂದ್ರೆ ಕ್ಯಾಮ್ರಾ ಅಂದ್ರೆ ಭಯ ಆಗೋದು. ಸೊ ತುಂಬಾ ಆರ್ಯನ್ ಸರ್ ಹೇಳ್ತಿದ್ರು ನಾಗೇಂದ್ರ ಸರ್ ಬಗ್ಗೆ, ತುಂಬಾ ಥ್ಯಾಂಕ್ ಯು ಸರ್, ನಿಜವಾಗ್ಲೂ ಹಾರ್ಟ್ಲಿ ಥ್ಯಾಂಕ್ಸ್ ಯು. ಸಿನಿಮಾ ಗೆಲ್ಲೋದು ಸೋಲೋದು ಪ್ರಯತ್ನ ಪಡೋದು ಅದು ಎಲ್ಲದಕ್ಕೆ ಅದು ಎಲ್ಲ ಇದ್ದಿದ್ದೆ, ಬಟ್ ಒಂದು ಒಳ್ಳೆ ಸಪೋರ್ಟರ್ ಬೇಕು. ಸಪೋರ್ಟ್ ಇದ್ರೆ ನಾವು ಎಲ್ಲೋ ಒಂದು ತಲುಪ್ತೀವಿ. ಆ ಒಂದು ಸಪೋರ್ಟ್ ನಮ್ಗೆ ಸರ್ ಕಡೆಯಿಂದ ಇದೆ. ಹಾಗಾಗಿ ನಿಮ್ಮೆಲ್ರಿಗೂ ಮತ್ತೊಂದ್ಸಲ ಇನ್ನೊಂದ್ಸಲ ಹಾಗೆ ಎಲ್ರಿಗೂ ಏನಾದ್ರೂ ಮಾತಾಡೋದು ಬಿಟ್ಟಿದ್ರೆ ಅದನ್ನು ಸೇರಿಸಿ ಎಲ್ರಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.